ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ 2021-22 ಸಾಲಿನ 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸೇವಾ ವಯೋವೃತ್ತಿ ಹೊಂದಿ ಹಾಗೂ ಪದೋನ್ನತಿ ಪಡೆದ ಸದಸ್ಯರಿಗೆ ಸನ್ಮಾನ ಸಮಾರಂಭವೊಂದು ಇದೇ ದಿನಾಂಕ 12/6/2022 ಆಯೋಜಿಸಲಾಗಿದೆ ಎಂದು ತಿಳಿಸಿದರು. नगर पत्रिका भवन सुद्दिगोष्ठी उद्देशी मतना कल्याण कर्नाटक शिक्षण संस्थे अध्यक्ष एम एन पाटील इस्वी गुणम शिक्षण को शिक्षण संस्थे हुटुहाक भाग निर्णय कल्याण कर्नाटक शिक्षण संस्थे प्रारंभमी अदर अड़ी मिलेनियम कन्ड आंग्ल मध्यम शाल व्यार्थी प्रारंभवी ईद जन शिक्षक कल्याण कर्नाटक शिक्षण संस्थे उद्देश्य ऐने शिक्षण संस्थे घन उद्देश्य ऐने बड़ मे मध्यम वर्ग मे ग्रामीण प्रदेश मे कड़े वेच गुणम शिक्षण महावासको शिक्षण संस्थे प्रारंभमे श्री साई क्लॉथ स्टोर शुभ समारंभ बटे संपूर्ण शोरूम नगरेश्वर शाले एदुरुगडे नेहरू गंज कलबुर्गी हागू पापनाश गेट हत्तिर शिवनगर बीदर अदे प्रति वर्षवू नम्म विद्यार्थिगळु राज्य के प्रथम द्वितीय मत्तु तृतीय र्यांक पडेयुत्ता बंदिद्दारे हीगागि 2021-22 सालिन 10ने तरगतिय विद्यार्थिगळिगे सन्मान समारंभवन्नु एर्पडिसलागिदे एंदु तिळिसिदरु. ಇಂತ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಬೇಕು, ಪುರಸ್ಕಾರ ಕೊಡಬೇಕು. ನಮ್ಮ ಸಂಸ್ಥೆಯ ಆರ್ಥಿಕ ಇತಿಮಿತಿಯಲ್ಲಿ ನಾನು ಮೊದಲನೆಯದಾಗಿ ಹೇಳಿದ್ದೇನೆ, ನಾನು ಏನನ್ನ ಹೇಳ್ತೇನೆ ಅದನ್ನೇ ಅಲ್ಲಿ ಸಂಸ್ಥೆಯಲ್ಲಿ ಇರ್ತದೆ ಅಂತಕ್ಕಂತಂದ್ರೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಮಕ್ಕಳ ಶಿಕ್ಷಣ ಸಂಸ್ಥೆ, ಇದರ ವಾರಸುದಾರರು, ಇದರ ಕೇಂದ್ರ ಬಿಂದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಪಾಯ ಮಕ್ಕಳು ಅಂತಕ್ಕಂತದ್ದು, ವಿದ್ಯಾರ್ಥಿಗಳು ಅಂತಕ್ಕಂತದ್ದು. ನಾವು ಮ್ಯಾನೇಜ್ಮೆಂಟ್ ನವರು, ವಿ ಆರ್ ಲೈಕ್ ಗಾರ್ಡನರ್ಸ್, ಮಾಲಿಗಳು ಅಂತ ಇರ್ತಿಲ್ಲ. ಊದೋಟದಲ್ಲಿ ನಾವು ನೀರು ಬಿಡತಕ್ಕಂತ ಕೆಲಸ, ಗೊಬ್ಬರ ಹಾಕತಕ್ಕಂತ ಕೆಲಸ ಮಾಡತಕ್ಕಂತದ್ದು ಮ್ಯಾನೇಜ್ಮೆಂಟ್ ಜವಾಬ್ದಾರಿ. ಅದು ನಮ್ಮ ಪವಿತ್ರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಮತ್ತು 22 ವರ್ಷಗಳಿಂದ ನನ್ನ ಸ್ನೇಹಿತ ಸದಸ್ಯರುಗಳು ಅದು ಕೋಆಪರೇಟ್ ಕೂಡ ಮಾಡ್ತಾ ಇದ್ದಾರೆ. ಈ ಹೋದ ವರ್ಷ ಈ ವರ್ಷ ಶ್ರೀಕಾಂತ್ ಬೆಳ್ಳೆ ಅಂತಕ್ಕಂತ 10ನೇ ತರಗತಿಯ ವಿದ್ಯಾರ್ಥಿ 625 ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದ ಮೊದಲನೇ ಟಾಪರ್ ಆಗಿ ರಾಜ್ಯ ಮಟ್ಟದಲ್ಲಿ 1ನೇ ರ್ಯಾಂಕ್ ಅನ್ನು ಪಡೆದಿದ್ದು ನಮ್ಮ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದೆ. ಅದಷ್ಟೇ ಅಲ್ಲ, ಸೀರೀಸ್ ಆಫ್ ಮೊದಲನೇ ರ್ಯಾಂಕು, 2ನೇ ರ್ಯಾಂಕು ಮತ್ತು 3ನೇ ರ್ಯಾಂಕು ಇದ್ದಂಥ ಆ 7 ಶ್ರೇಣಿಯಲ್ಲಿ ನೋಡಿದಾಗ 2ನೇ ವಿದ್ಯಾರ್ಥಿ ಶರಣಬಸವ ಅನ್ನತಕ್ಕಂಥವನು 624 ಅಂಕಗಳನ್ನು ಪಡೆದಿದ್ದಾನೆ. ನೆಕ್ಸ್ಟ್ 5 ಜನ ವಿದ್ಯಾರ್ಥಿನಿಯರೇ ಇದ್ದಾರೆ, ಸೃಷ್ಟಿ ಎಸ್, ಸೃಷ್ಟಿ ಡಿ 623, 622, ರಂಜಿತಾ, ವಿದ್ಯಾ ಮತ್ತು ಶಶಿಕಲಾ, ಇವರೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳು, 622, 619, 619, ಹೀಗೆ ಸುಮಾರು 7 ಜನ 5 ಜನ ವಿದ್ಯಾರ್ಥಿಯರು ಮತ್ತು 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇಂಥ ಮಕ್ಕಳನ್ನು ನಾವು ಸನ್ಮಾನ ಮಾಡಬೇಕು, ಪುರಸ್ಕಾರ ಕೊಡಬೇಕು ಅಂತೇಳಿ ಮೊದಲಿನಿಂದ ನಮ್ಮ ಯೋಚನೆ ಇತ್ತು, ಯೋಜನೆಗಳು ಇತ್ತು. ಈ ಹೋದ ವರ್ಷ ಆಚೆ ವರ್ಷ ಈ ಕೊರೋನಾ ಇದ್ದಿದ್ದರಿಂದ ನಾವು 2 ವರ್ಷ ಆ್ಯನ್ಯುವಲ್ ಗ್ಯಾದರಿಂಗು ಕೂಡ ಮಾಡಲಿಲ್ಲ, ನಾವು ವಾರ್ಷಿಕ ಸ್ನೇಹ ಸಮ್ಮೇಳನ ಏನು ಮಾಡಬೇಕಾಗಿತ್ತು ಮಾಡಲಿಲ್ಲ. ಅದಕ್ಕಾಗಿ ಈ ವರ್ಷ ಅಂಥ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುವುದಕ್ಕೋಸ್ಕರ ಮತ್ತು ಅವರನ್ನು ರೋಲ್ ಮಾಡೆಲ್ ಆಗಿ ನಮ್ಮ ಉಳಿದ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸನ್ಮಾನ ಸಮಾರಂಭವನ್ನು ನಾವು ರವಿವಾರ ದಿವಸ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಶ್ರೀ ಸಾಯಿ ಕ್ಲಾತ್ ಸ್ಟೋರ್ ಶುಭ ಸಮಾರಂಭಗಳಿಗೆ ಬಟ್ಟೆಗಳ ಸಂಪೂರ್ಣ ಶೋರೂಮ್ ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರ್ಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಬೀದರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ್ ಘೋಳಿ, ಡಾಕ್ಟರ್ ಶಣ್ಗೌಡ ಮಾಲಿಪಾಟೀಲ್, ಗುರುಬಸಪ್ಪ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.